ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಪ್ರೀತಿಯಿಂದ ಕಲಾ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಹಾಗೆಯೇ ಭೋಗಿ ಹಬ್ಬ, ಸುಗ್ಗಿ ಹಬ್ಬ, ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ರಿಗೂ. ಹಾಗೆಯೇ ನೀವು ಅಕ್ಕಿ ಮತ್ತು ಹೆಸರು ಬೇಳೆಯಿಂದ ಪೊಂಗಲನ್ನು ಮಾಡಿರ್ತೀರಾ ಸಂಕ್ರಾಂತಿ ಹಬ್ಬಕ್ಕೆ. ಹಾಗೆಯೇ ನಾನಿವತ್ತೊಂದು ವಿಶೇಷವಾದ ವಿಧಾನದಲ್ಲಿ ತುಂಬಾ ಟೇಸ್ಟಿಯಾಗಿರ್ತಕ್ಕಂತಹ ಗೋಧಿ ನುಚ್ಚು ಮತ್ತು ಹೆಸರು ಬೇಳೆಯಿಂದ ಮಾಡ್ತಕ್ಕಂಥ ಸಿಹಿ ಪೊಂಗಲ್ಲು, ಖಾರ ಪೊಂಗಲನ್ನು ತೋರಿಸ್ಕೊಡ್ತೀನಿ. ಅದು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. ಈಗ ನಾನು ಒಂದು ಕಪ್ಪಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ, ಅದೇ ಒಂದು ಕಪ್ಪಲ್ಲಿ ಗೋಧಿ ನುಚ್ಚನ್ನು ತೊಗೊಂಡಿದ್ದೀನಿ, ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಹಾಗೆಯೇ ಇದನ್ನು ಒಂದು 2-3 ಸಾರಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ಎರಡನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು 2-3 ಸಾರಿ ವಾಶ್ ಮಾಡಿ ಎತ್ತಿಟ್ಕೊಳ್ಳೋಣ. ಹಾಗೆಯೇ ಈಗ ಒಗ್ಗರಣೆಗೆ ಒಂದು ಕುಕ್ಕರನ್ನು ಬಿಸಿ ಮಾಡಿಕೊಂಡು ಅದಕ್ಕೆ 1-2 ಟೀಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಮೊದಲಿಗೆ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡ್ರಿ, ನಮಗೆ ಸ್ವಲ್ಪ ಜಾಸ್ತಿ ಬೇಕು ಗೋಡಂಬಿ ದ್ರಾಕ್ಷಿ, ಆದ್ದರಿಂದ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಗೋಡಂಬಿ ದ್ರಾಕ್ಷಿನ ಹಾಕ್ಕೊಂಡು ಈ ಥರ ತುಪ್ಪದಲ್ಲಿ ಫ್ರೈ ಮಾಡಿ ಎತ್ತಿಟ್ಕೋಬೇಕು. ಹಾಗೆಯೇ ನಾವು ಅದೇ ಉಳಿದಿರ್ತಕ್ಕಂಥ ತುಪ್ಪಕ್ಕೆ ನಾವು ಏನು ಆವಾಗಲೇ ತೊಳೆದಿಟ್ಕೊಂಡಿದ್ವಿ ಗೋಧಿ ನುಚ್ಚು ಮತ್ತು ಹೆಸರು ಬೇಳೆನ ಅದರಲ್ಲೇ ಸಹ ಹಾಕ್ಕೊಂಡು ಚೆನ್ನಾಗಿ 1-2 ನಿಮಿಷ ಫ್ರೈ ಮಾಡ್ಕೋಬೇಕು ತುಪ್ಪದಲ್ಲಿ. ಹಾಗೆಯೇ ಫ್ರೈ ಮಾಡಿದ್ದಾದ ನಂತರ ನಾವೇನು ಈ ಗ್ಲಾಸಲ್ಲಿ ತೊಗೊಂಡಿದ್ವಿ 2 ಗ್ಲಾಸಷ್ಟು ಬ್ರೋಕನ್ ವೀಟು ಮತ್ತು ಹೆಸರು ಬೇಳೆ ತೊಗೊಂಡಿದ್ವಿ, ಅದಕ್ಕೆ 2 ಗ್ಲಾಸ್ಗೆ 6 ಗ್ಲಾಸಷ್ಟು ಅಂದರೆ 3 ಗ್ಲಾಸು ತೆಂಗಿನಕಾಯಿ ಹಾಲು, 3 ಗ್ಲಾಸು ನೀರನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಒಂಚೂರೆಚೂರು ಪಿಂಚು ಉಪ್ಪನ್ನು ಹಾಕ್ಕೊಂಡು 3 ವಿಷಲನ್ನು ಕೂಗಿಸ್ಕೊಂಡಿದ್ದೀನಿ. ಹಾಗೆಯೇ ತಣ್ಣಗಾದ ನಂತರ ಇದನ್ನ ನೋಡೋಣ. ನೋಡ್ರಿ, ಚೆನ್ನಾಗಿ ಬೆಂದಿದೆ. ಈಗ ಅದಕ್ಕೆ ನಾವೇನಿದ್ರಲ್ಲಿ 1 ಕಪ್ ಹೆಸರು ಬೇಳೆ, 1 ಕಪ್ಪು ಗೋಧಿ ನುಚ್ಚನ್ನು ತೊಗೊಂಡಿದ್ವಿ, ಅದೇ ಕಪ್ಪಲ್ಲಿ 2 ಕಪ್ಪು ತುರಿದಿರ್ತಕ್ಕಂಥ ಬೆಲ್ಲ ತೊಗೊಂಡಿದ್ದೀನಿ. ಹಾಗೆಯೇ 1/4 ಟೀಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ಕೊಂಡಿದ್ದೀನಿ. ಮತ್ತು ಏನು ಗೋಡಂಬಿ ದ್ರಾಕ್ಷಿ ಆವಾಗಲೇ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ವಿ ಅದನ್ನು ಸಹ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡ್ರಿ, ಈಗ ಗಟ್ಟಿ ಅನಿಸುತ್ತೆ. ನಾವು ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಕರೆಕ್ಟು ಪೊಂಗಲ್ ಕನ್ಸಿಸ್ಟೆನ್ಸಿ ಬರುತ್ತೆ. ನೋಡ್ರಿ, 1 ನಿಮಿಷ ನೋಡ್ರಿ, ನಾನು ಏನು ನೀರು ಹಾಕಿಲ್ಲ, ಏನಿಲ್ಲ, ಆದ್ರೂ ಬೆಲ್ಲ ಹಾಕಿದ ತಕ್ಷಣವೇ ನೀರು ಬಿಟ್ಕೊಂಡ್ಬಿಟ್ಟು ಕರೆಕ್ಟಾಗಿ ಪೊಂಗಲ್ ಕನ್ಸಿಸ್ಟೆನ್ಸಿ ಬಂದಿದೆ. ಹಾಗೆಯೇ ಈಗ ಖಾರ ಪೊಂಗಲ್ನ ಮಾಡೋಣ. ಖಾರ ಪೊಂಗಲ್ ಮಾಡೋದಕ್ಕೆ 1 ಗ್ಲಾಸಷ್ಟು ಗೋಧಿ ನುಚ್ಚನ್ನು ತೊಗೊಂಡಿದ್ದೀನಿ, ಹಾಗೆಯೇ 1 ಗ್ಲಾಸಷ್ಟು ಹೆಸರು ಬೇಳೆನ ತೊಗೊಂಡಿದ್ದೀನಿ. ಇದನ್ನು 1-3 ಸಾರಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡಿಕೊಂಡು ಎತ್ತಿಟ್ಕೊಂಡು 1 ಕುಕ್ಕರನ್ನು ಬಿಸಿ ಮಾಡ್ಕೊಂಡು 2 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು, ನೀವು ಎಣ್ಣೆ ಬೇಕಂದ್ರೂ ಹಾಕ್ಕೊಳ್ಳಿ, ಸಂಕ್ರಾಂತಿ ಹಬ್ಬಕ್ಕೆ ವಿಶೇಷವಾಗಿ ಮಾಡ್ತಿರೋದ್ರಿಂದ ತುಪ್ಪನ ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ. ಈಗ ಅದಕ್ಕೆ 1 ಸ್ಪೂನಷ್ಟು ಸಾಸಿವೆ, ಹಾಗೆಯೇ 1.5 ಸ್ಪೂನಷ್ಟು ಕಾಳುಮೆಣಸು, ಕರಿಮೆಣಸು ಕುಟ್ಟುಬಿಟ್ಟು ಹಾಕ್ಕೊಂಡಿದ್ದೀನಿ. 1 ಸ್ಪೂನು ಜೀರಿಗೆ, ಒಣಮೆಣಸಿನಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಗೋಡಂಬಿನೂ ಹಾಕ್ಕೊಂಡಿದ್ದೀನಿ. 1 ಪಿಂಚಷ್ಟು, 1 ಚಿಟಕಿಯಷ್ಟು ಅರಿಶಿನ ಪುಡಿನೂ ಸಹ ಹಾಕ್ಕೊಂಡು ಚೆನ್ನಾಗಿ 1 ನಿಮಿಷ ಫ್ರೈ ಮಾಡ್ಕೊತೀನಿ, ಮಸಾಲೆ ಎಲ್ಲನೂ ಸಹ ಸಿಡಿಯೋವರೆಗೂ. ಹಾಗೆ ಎಲ್ಲ ಮಸಾಲೆಗಳು ಸಿಡಿದಾದ ನಂತರ ಸಾಸಿವೆ ಎಲ್ಲನೂ ನಾವೇನು ಆವಾಗಲೇ ಗೋಧಿ ನುಚ್ಚು ಮತ್ತು ಹೆಸರು ಬೇಳೆ ತೊಳೆದಿಟ್ಕೊಂಡಿದ್ವಿ ಅದನ್ನು ಆ್ಯಡ್ ಮಾಡಿಕೊಂಡು 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದೇ ಮುಕ್ಕಿರ್ತಕ್ಕಂಥ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ 1-2 ನಿಮಿಷ. ಅದಕ್ಕೆ ನಾವೇನು ಇದರಲ್ಲಿ ತೊಗೊಂಡಿದ್ವಿ ಅದರಲ್ಲಿ 1-2 ಗ್ಲಾಸಷ್ಟು ತೆಂಗಿನಕಾಯಿ ಹಾಲು ಮತ್ತು 1-4 ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿ, ನೀರನ್ನು ಸಹ ಆ್ಯಡ್ ಮಾಡಿಕೊಂಡು ನಿಮ್ಮ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ನಿಮಗೆ ತೆಳುವಾಗಬೇಕು ಅಂದರೆ ಒಂದೊಂದು ಗ್ಲಾಸು ಎಕ್ಸ್ಟ್ರಾ ಅಂದರೆ 8 ಗ್ಲಾಸ್ ಬೇಕಂದ್ರೆ ನೀರನ್ನು ಆ್ಯಡ್ ಮಾಡ್ಕೋಬೋದು. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಹಾಗೆಯೇ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 1-4 ವಿಷಲನ್ನು ಕೂಗಿಸ್ಕೋಬೇಕು. ನಿಮ್ಮ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ಸ್ವಲ್ಪ ಮೀಡಿಯಂ ಕನ್ಸಿಸ್ಟೆನ್ಸಿ ಇರುತ್ತೆ. ಇದು ನಾನು 1 ಕಪ್ಗೆ 3 ಅಳತೆಯಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. 1 ಕಪ್ಪು
ಬೇಳೆಗೆ 3 ಕಪ್ ನೀರು, 1 ಕಪ್ಪು ಗೋಧಿ ನುಚ್ಚಿಗೆ 3 ಕಪ್ಪು ನೀರಷ್ಟು ಹಾಕ್ಕೊಂಡಿದ್ದೀನಿ ನಾನು. ನೋಡ್ರಿ ಈ ಕನ್ಸಿಸ್ಟೆನ್ಸಿ ಬರುತ್ತೆ. ಅದಕ್ಕೆ ಫೈನಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರೆಡಿ ಆಯಿತು ನಮ್ಮ ಖಾರ ಪೊಂಗಲ್ಲು. ನಿಮಗೆ ಇನ್ನು ನೋಡ್ರಿ ಈ ಆವಾಗಲೇ ತಿನ್ನೋದಕ್ಕೆ ಇದು ಕರೆಕ್ಟಾಗಿದೆ ಕನ್ಸಿಸ್ಟೆನ್ಸಿ. ನಿಮಗೆ ಇನ್ನೂ ತೆಳುಬೇಕು, ಇನ್ನೂ ಸ್ವಲ್ಪ ಲೇಟಾಗಿ ತಿಂತೀವಿ, ತಣ್ಣಗಾದಂಗೆಲ್ಲ ಗಟ್ಟಿ ಆಗುತ್ತೆ ಹೆಸರು ಬೇಳೆ ಹಾಕಿರೋದ್ರಿಂದ. ಆದ್ದರಿಂದ ನೋಡಿರಿ 1 ಗ್ಲಾಸಷ್ಟು ನೀರನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಈ ಥರ ಪೊಂಗಲ್ಗೆ ಆ್ಯಡ್ ಮಾಡಿ ಮೀಡಿಯಮ್ ಉರಿನ ಇಟ್ಕೊಂಡು ಈ ಥರ 1 ನಿಮಿಷ ಮಿಕ್ಸ್ ಮಾಡಿದ್ರೆ ನೋಡಿರಿ ಈಗ ಕರೆಕ್ಟ್ ಕನ್ಸಿಸ್ಟೆನ್ಸಿ ಬರುತ್ತೆ. ನೀರು ಹಾಕಿದ್ರೆ ಯಾವುದೇ ಟೇಸ್ಟ್ ಏನು ವೇರಿಯೇಷನ್ ಆಗೋಲ್ಲ, ತುಂಬ ಟೇಸ್ಟಿಯಾಗೇ ಇತ್ತು. ಒಂದು ಸಾರಿ ಈ ಮಕರ ಸಂಕ್ರಾಂತಿ ಹಬ್ಬಕ್ಕೆ ನಾನು ತೋರಿಸಿರೋ ರೀತಿಲಿ ಖಾರ ಪೊಂಗಲು ಮತ್ತು ಸಿಹಿ ಪೊಂಗಲ್ನ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲರೂ ಸಹ ಇಷ್ಟಪಟ್ಟು ತಿಂತಾರೆ. ಹಾಗೆಯೇ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.